ಇನ್ನು ಮುಂದಿನ ಸುದ್ದಿ ಕಾಂಗ್ರೆಸ್ ಸರ್ಕಾರ ಮೂರು ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿ ಈಗ ನಾಲ್ಕನೇ ಗ್ಯಾರಂಟಿ ಗೃಹಲಕ್ಷ್ಮಿಗೆ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ನಾಳೆ ಅಂದರೆ ಬುಧವಾರ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಚಾಲನೆ ಸಿಗಲಿದೆ ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಚಾಲನೆ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಭಾರಿ ಸಿದ್ಧತೆ ನಡೆಯುತ್ತಿದ್ದು ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಹರಕೆ ತೆರೆಸಿದ್ದಾರೆ ಈ ವತ್ತಿನಲ್ಲಿ ಯೋಜನೆ ಯಶಸ್ವಿಯಾಗಿ ಸುಗಮವಾಗಿ ಜಾರಿಯಾಗಲೆಂದು ಸರ್ಕಾರದ ಜೋಡೆತ್ತುಗಳು ಕರೆಸಿಕೊಳ್ಳುವ ಡಿಸಿಎಂ ಮತ್ತು ಡಿಸಿಎಂ ಚಾಮುಂಡಿ ದೇವಿಗೆ ಮುಂದೆ ಕರ್ನಾಟಕ ಕೆಪಿಸಿಸಿ ವತಿಯಿಂದ ವಿಶೇಷ ಹರಕೆ ತೀರಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೇವಿಗೆ ಹಸಿರು ಮತ್ತು ಕೆಂಪು ಸೀರೆ ಕನಕಾಂಗಬರ ಮಲ್ಲಿಗೆ ಗುಲಾಬಿ ಹೂವಿನ ಹಾರ ಹಾಗೆ ಮುತ್ತಯ ಫಲ ಸಮರ್ಪಣೆ ಮಾಡುವ ಮೂಲಕ ಮುತ್ತೈದೆ ಫಲ ಸಮರ್ಪಣೆ ಮಾಡುವ ಮೂಲಕ ಹೊತ್ತುಗೊಂಡ ಹರಕೆಯನ್ನು ತೀರಿಸಿದ್ದಾರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಹಾಗೂ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಬಗ್ಗೆ ಮೇ ಒಂಬತ್ತರಂದು ಚಾಮುಂಡೇಶ್ವರಿ ಎದುರು ಅವರು ವಾಗ್ದಾನ ಮಾಡಿದ್ದರು ಇದೀಗ ಬೇಡಿಕೆ ಇಟ್ಟಿದ್ದರಿಂದ ಹರಕೆ ತೀರಿಸಿದ್ದಾರೆ ಅಲ್ಲದೆ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಮೊದಲ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿಯನ್ನು ಕಾಣಿಕೆ ಸಂದಾಯ ಮಾಡಿದ್ದಾರೆ ಸಿದ್ದರಾಮಯ್ಯ ಹಾಗೂ ಕೆ ಶಿವಕುಮಾರ್ ಅವರು ತಲಾ ಎರಡು ಸಾವಿರ ರೂಪಾಯಿ ಕಾಣಿಕೆ ಹಾಕಿದರು ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಜೊತೆಗಿನ ತಮ್ಮ ಸಂಬಂಧದ ಬಗ್ಗೆ ವಿರೋಧ ಪಕ್ಷಗಳ ನಾಯಕರು ಹೇಳುವ ಹೇಳಿಕೆಗಳು ಮಾಧ್ಯಮದಲ್ಲಿ ಆಗಾಗ ಬರುವ ಸುದ್ದಿಗಳಿಗೆ ಪ್ರತಿಕ್ರಿಯಿಸಿ ಸಿದ್ದರಾಮಯ್ಯ ವಿರೋಧ ಪಕ್ಷಗಳನ್ನು ನಮ್ಮನ್ನು ದೂರ ಮಾಡಲು ಎಷ್ಟೇ ಪ್ರಯತ್ನ ಪಟ್ಟರು ನಾವಿಬ್ಬರು ಒಂದಾಗಿರ್ತೀವಿ ಅಂತ ಹೇಳೋರೆ ಒಂದಷ್ಟು ಜನ ಬಿ ಜೆ ಪಿಗರ ಒಂದಷ್ಟು ಜನ ಪ್ರತಿಪಕ್ಷದವರ ಪ್ರಶ್ನೆ ಎಲ್ಲ ಯೋಜನೆ ಜಾರಿ ಮಾಡ್ದಂಗೆ ಇನ್ನೂ ಮಾಡ್ಬೋದಿತ್ತು ಮೈಸೂರಲ್ಲಿ ಅಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡ್ಕೊಂಡು ರಾಹುಲ್ ಗಾಂಧಿನ ಕರೆಸ್ಕೊಂಡು ಬಿಲ್ಡಪ್ ಕೊಡ್ಕಂಡು ಅಂತ ಮಾಡಬೇಕಿತ್ತು ತಪ್ಪೇನು ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯಾವುದು ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ಹಕ್ಕು ಪತ್ರ ವಿತರಿಸೋಕೆ ಬರಲಿಲ್ವಾ ಬೆಂಗಳೂರಲ್ಲಿ ಸಣ್ಣಪುಟ್ಟ ಯೋಜನೆಗಳನ್ನ ಇನಾಗ್ರೇಷನ್ ಮಾಡೋಕ್ಕೆ ಬರಲಿಲ್ವಾ ಎಸ್ ಇಡೀ ದೇಶದಲ್ಲೇ ಅತಿ ದೊಡ್ಡ ಯೋಜನೆ ಗೃಹಲಕ್ಷ್ಮಿ ಬೇರೆ ರಾಜ್ಯಗಳಲ್ಲಿ ಕೂಡ ಈವನ್ ಬಿ ಜೆ ಪಿ ಸರ್ಕಾರ ಇರುವ ರಾಜ್ಯಗಳಲ್ಲಿ ಕೂಡ ಜನ ಕೇಳ್ತಾವ್ರೆ ಕರ್ನಾಟಕದಲ್ಲಿ ಮಾಡ್ದಂಗೆ ಮಾಡಿ ಯಾಕೆ ನಿಮ್ಮ ಕೈಲಿ ಆಗಲ್ವಾ ಅಂತ ಹೀಗಾಗಿ ದೇಶದಲ್ಲಿ ಅತಿ ದೊಡ್ಡ ಯೋಜನೆ ಆಗಿರುವಂಥ ಗೃಹಲಕ್ಷ್ಮಿ ಯೋಜನೆಯನ್ನು ಮಾಡಿರೋದೇ ಇದೆ ಅದನ್ನ ಜನಕ್ಕೆ ತಿಳಿಸೋದ್ರಲ್ಲಿ ತಪ್ಪೇನು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ ಎಸ್ ವೀಕ್ಷಕರೇ ರಾಜಕೀಯ ಉದ್ದೇಶನೂ ಇಲ್ಲ ಎಂಥದ್ದೂ ಇಲ್ಲ ದೇಶದಲ್ಲೇ ಮಹಿಳೆಯರ ಕುರಿತು ಅತಿ ದೊಡ್ಡ ಯೋಜನೆ ಮಹಿಳೆಯರ ಅಕೌಂಟ್ಗೆ ಪ್ರತಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅದನ್ನು ಚಾಲನೆ ಅದನ್ನ ಅದ್ದೂರಿಯಾಗಿ ಚಾಲನೆ ಕೊಡ್ತಿದ್ದೀವಿ ಅನ್ನೋದು ಕಾಂಗ್ರೆಸ್ನ ಮಾತು ಕಾಂಗ್ರೆಸ್ನ ಸ್ಪಷ್ಟ